ಪ್ರಶ್ನೆ ಇಡೀ ಪ್ರಶ್ನೆ ಇರೋದು ಈಗ ಈಗ ಸೂರ್ಯ ಗೆ ಒಂದು ಎಡ್ಜ್ ಐ ಇದು ಕೌಂಟಿಂಗ್ ಡೇ ಅಲ್ಲ ಇದು ಕೌಂಟಿಂಗ್ ರಿಸಲ್ಟ್ಸ್ ಆಗ್ಬೇಕಾಗಿಲ್ಲ ಬೆಸ್ಟ್ ಎಕ್ಸಿಟ್ ಪೋಲ್ ಕೇಳ್ತಾ ಇದೀನಿ ಕಾಂಗ್ರೆಸ್ಗೆ ಈ ಪರಿ ಆಗ್ಲಿಕ್ಕೆ ಕರ್ನಾಟಕದ ವೆಲ್ಫೇರ್ ಸ್ಕೀಮ್ಸ್ ಅಥವಾ ಗ್ಯಾರಂಟಿ ಸ್ಕೀಮ್ಸು ಒಂದ್ ಕಾರಣ ಆಗಿತ್ತ ಸೂರ್ಯ ಅಲ್ಲ ಅದು ಕಾರಣ ಇದೆ ಓಕೆ ಯಾಕೆಂದ್ರೆ ಪಕ್ಕದ ರಾಜ್ಯ ಆಗಿರೋದ್ರಿಂದ ಜನ ಆಮ್ ಆದ್ಮಿ ವಿಚಾರದಲ್ಲಿ ಈಗ ಪಂಜಾಬ್ ಓಡಾಡ್ತಾ ಇರ್ತಾರೆ ಸೊ ಹೆಚ್ಚು ಕಡೆ ಆಂಧ್ರ ಮತ್ತೆ ಈಗ ಆಂಧ್ರಗೆ ಹೋಗೋವರೆಲ್ಲ ಕರ್ನಾಟಕದಿಂದ ತುಂಬಾ ಜನ ಹೋಗ್ತಾ ಇರ್ತಾರೆ ಎಲ್ಲ ಅದು ನಡೀತಾನೆ ಇರುತ್ತೆ ಸೊ ಅದು ತುಂಬಾ ಒಂದು ಪ್ರಭಾವ ಬೀರ್ಬೇಕು ಆಮೇಲೆ ಇನ್ನೊಂದು ಮುಖ್ಯವಾದಂತಹ ವಿಚಾರ ನೀವು ಏನು ಅಂದ್ರೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಮುನ್ನೂರು ಕಿಲೋಮೀಟರ್ ತೆಲಂಗಾಣದೊಳಗೆ ಪಾಸ್ ಆಗಿತ್ತು ಆಮೇಲೆ ಗದ್ದರ್ ಅಂತ ಚಳುವಳಿಗಾರರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಬಂದಿದ್ರು ಕ್ರಾಂತಿಕವಿ ಗದ್ದರ್ ಅವರು ರಾಹುಲ್ ಗಾಂಧಿ ಅವರು ಗದ್ದರ್ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ರು ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗಿದೆ ಸೊ ಜನ ಚಳವಳಿಗಳು ಇದರಲ್ಲಿ ತೆಲಂಗಾಣ ಮತ್ತೆ ಆಂಧ್ರದಲ್ಲಿ ರಾಯಲ್ ಮಾದಿಗ ಮೀಸಲಾತಿ ವಿಚಾರದಲ್ಲಿ ಇದೇ ತೆಲಂಗಾಣದಲ್ಲಿ ಮಾದಿಗ ಮೀಸಲಾತಿ ವಿಚಾರ ಅಂತ ಬಂದಾಗ ಏನವ್ರು ಫೈಟ್ ಮಾಡ್ತಾ ಇದ್ರು ನರೇಂದ್ರ ಮೋದಿ ಅವರು ವೇದಿಕೆ ಮೇಲೆ ಬಂದು ಆ ನಾಯಕರನ್ನ ಸಂತೈಸಿ ನಿಮ್ ಜೊತೆಗಿದ್ದೀನಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ರು ವಿಕಾಂಟ್ ಇನ್ನೇ ದಟ್ ಆಲ್ಸೋ ರೈಟ್ ಅಲ್ಲ ಅದು ಮಾಡಿರ್ಬೋದು ಬಟ್ ಜನ ನೋಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಯಾವ ಯಾವ ಪ್ರಾಮಿಸ್ಗಳನ್ನ ಈಡೇರಿಸಿದ್ದಾರೆ ಎಷ್ಟು ಮಟ್ಟಿಗೆ ಅವರು ಹೇಳಿರೋದ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿದೆ ಅದನ್ನು ಇಂಪ್ಯಾಕ್ಟ್ ಆಗಿದ್ರೆ ನಿಮಗೆ ಸಮೀಕ್ಷೆಗಳಲ್ಲಿ ಬರಬೇಕಾಗಿತ್ತು ಇವತ್ತು ಆ ಜನ ಚಳವಳಿಗಳಲ್ಲಿ ಮಾದಿಗ ಮೀಸಲಾತಿ ಆಗಿರ್ಬೋದು ಮತ್ತೆ ಅಲ್ಲಿ ಅವ್ರ ವೇದಿಕೆ ಮೇಲೆ ಅವ್ರನ್ನ ಅಪ್ಕೊಂಡು ಕಣ್ಣೀರ್ ಹಾಕಿದ್ದು ಅವರಿಗೆ ಭಾವನಾತ್ಮಕವಾದಂತ ವಿಚಾರಗಳೆಲ್ಲ ಇದಾವೆ ಈ ಭಾವನಾತ್ಮಕವಾದಂತಹ ವಿಚಾರ ಎರಡ್ ಸಾವಿರದ ಹದಿನಾಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ನಡೀತು ನರೇಂದ್ರ ಮೋದಿ ಆದ್ರೆ ಈಗ ಅದು ನಡೀತಾ ಇಲ್ಲ ಮದೇವ್ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನ ಆಮ್ ಆದ್ಮಿ ಪಕ್ಷದ ಮಧೇವ್ ಸ್ವಾಮಿ ಅವರ ಸ್ವಾಗತ ನಿಮಗೆ ಡಿಬೇಟ್ಗೆ ಸರ್ ಇನ್ ಪ್ರೆಡಿಕ್ಷನ್ ಬೇಸ್ ಅನ್ ತೆಲಂಗಾಣ ಸರ್ ನಾನು ಎಲ್ಲ ರೂಪಾಯಿ ಎಲ್ಲ ಸ್ಟೇಟ್ಗಳ್ಗೂ ಬರ್ತೀನಿ ಇವತ್ತಷ್ಟೇ ವೋಟಿಂಗ್ ಮುಗಿದಿರೋ ಕಾರಣಕ್ಕೆ ಸೆಕೆಂಡೇ ಪಿಕ್ ಮಾಡ್ಕೊಂಡಿದ್ದೀನಿ ನಾನು ಮಧ್ಯಪ್ರದೇಶ ರಾಜಸ್ಥಾನ್ ಅಂಡ್ ಮಿಜೋ ಛತ್ತೀಸ್ಗಢ ಬರ್ತೀನಿ ನಾನು ಹೇಳಿ ಸರ್ ಸರ್ ಈಗ ಏನು ಪ್ರಿಡಿಕ್ಷನ್ಸ್ ಇದೆಯಲ್ಲ ಅದು ನೂರಕ್ಕೆ ನೂರು ಅಲ್ಲಿ ಆಗ್ಬೋದು ಅಂತ ಒಂದು ಅನಿಸಿಕೆ ಇದೆ ಯಾಕೆ ಅಂತಂದ್ರೆ ಇವತ್ತು ಏನು ಎರಡು ಸಾವಿರದ ಹದಿನಾಲ್ಕು ಹದಿನೆಂಟರಲ್ಲಿ ಏನು ಬಿ ಆರ್ ಎಸ್ ಅಧಿಕಾರಕ್ಕೆ ಬಂದಿತ್ತು ಓಕೆ ಇದು ಕಾಂಗ್ರೆಸ್ಗೆ ವರ್ಧನ ಆಗುತ್ತೆ ಏನು ನಾವು ಇಂಡಿಯನ್ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಪ್ರೊ ಇನ್ಕಮೆನ್ಸಿ ಯಾಕೆ ಆಗಲಿಲ್ಲ ಇಲ್ಲ ಅಲ್ಲಿ ಏನಾಗುತ್ತೆ ಅಲ್ಲಿ ಯಾಕೆ ಆಗಲಿಲ್ಲ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿನ ಜನಸಾಮಾನ್ಯರಿಗೆ ನೀವು ಪಬ್ಲಿಕ್ ಅಲ್ಲಿ ಹೋಗಿ ಕೇಳ್ತು ಅಂತಂದ್ರೆ ಹತ್ತು ವರ್ಷ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಬಟ್ ಕುಟುಂಬಕ್ಕೆ ಕುಟುಂಬಕ್ಕೆ ಆಗುವಂತ ಯೋಜನೆಗಳನ್ನ ತಂದು ಅವರವರಿಗೆ ಒಂದು ಗುತ್ತಿಗೆಗಳನ್ನ ಕೊಡುವಂತದ್ದು ಇದು ಭ್ರಷ್ಟಾಚಾರ ಎಡೆ ಮಾಡಿಕೊಟ್ಟಿದೆ ಬಟ್ ಅಲ್ಲಿಂದ ಒಂದು ಉದಾಹರಣೆ ಏನಂತಂದ್ರೆ ಅಲ್ಲಿ ತಂದಂತ ಒಂದು ಏನವ್ರು ಘೋಷಣೆ ಮಾಡ್ಕೊಂಡ್ ಬಂದ್ರು ತೆಲಂಗಾಣ ರಾಜ್ಯ ಆಗೋಕು ಮುಂಚಿತವಾಗಿ ಏನು ಹೋರಾಟದ ಚಳುವಳಿ ಮುಖಾಂತರ ಅವರು ಅತಸ್ತಿಗೆ ಬಂದ್ರು ಬಂದಂತದನ್ನ ಅವರು ಚಾಚು ತಪ್ಪದೆ ಪಾಲಿಸ್ಲಿಲ್ಲ ಅವರು ಇವತ್ತು ಆ ಒಂದು ವಿರೋಧಿಯಲ್ಲೇ ಇವತ್ತು ಅಲ್ಲಿನ ಸಾಮಾನ್ಯ ಜನರ ಕುಟುಂಬಗಳಲ್ಲಿ ನಡೆದಾಡ್ತಾ ಇದೆ ಇವತ್ತು ವಿಚಾರ ಏನಂತಂದ್ರೆ ಏನಿವತ್ತು ಕರ್ನಾಟಕದ ಈ ಒಂದು ಈ ಒಂದು ಗ್ಯಾರಂಟಿ ಯೋಜನೆಗಳು ಅಲ್ಲಿ ರೀಚ್ ಆಗಿರೋದ್ರಿಂದ ಓಕೆ ಸೊ ಅಲ್ಲಿನ ಜನರ ಮನಸ್ಸಿನಲ್ಲೂ ನಮಗೂ ಈ ತರ ಹಾಕ್ಬಹುದು ಅನ್ನೋ ಒಂದು ಅಭಿಲಾಷ ಇದೆ ಇಡೀ ದೇಶಾದ್ಯಂತ ಆಮ್ ಆದ್ಮಿ ಪಾರ್ಟಿಯ ಏನು ಕೇಜ್ರಿವಾಲ್ ಹಾಕ್ ಮೂಲಭೂತ ಎಕ್ಸಿಟ್ ಪೋಲ್ ಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ ಗೆ ಸಂಬಂಧಪಟ್ಟಂತೆ ನಮಗೆ ತೆಲಂಗಾಣ ಅಂತ ಒಂದು ವಿಚಾರ ಬಂದಾಗ ಎಕ್ಸಿಟ್ ಪೋಲ್ ಪ್ರಕಾರ ಸ್ವಾಮಿ ಇದು ಎಕ್ಸಿಟ್ ಪೋಲ್ ಪ್ರಕಾರ ಎಕ್ಸಿಟ್ ಪೋಲ್ನ ಪ್ರಕಾರ ಮಾತ್ರ ಇಲ್ಲಿ ಮಾತಾಡ್ತಾ ಇರೋದಲ್ಲಿ ಇದು ನಾವು ಕೌಂಟಿಂಗ್ ಮಾಡಿ ಬಂದಿರತಕ್ಕಂಥ ರಿಸಲ್ಟ್ ಅಲ್ಲ ನಾವು ಮುಂದಿಗೆ ನಾನೀಗ ಈ ಡೀಟೇಲ್ಸ್ ಕೊಡ್ತಾ ಹೋಗ್ಬಿಡ್ತೀನಿ ನನಗೆ ಪಾಯಿಂಟ್ ಟು ಪಾಯಿಂಟು ಹತ್ತು ಸ್ಥಾನಗಳಿಗೆ ಮಾತ್ರ ಬಿ ಜೆ ಪಿ ತೃಪ್ತಿ ಪಡಬಹುದು ಎಕ್ಸಿಟ್ ಪೋಲ್ ಪ್ರಕಾರವಾಗಿ ಬರೀ ಹತ್ತು ಸ್ಥಾನಕ್ಕೆ ಮಾತ್ರ ತೆಲಂಗಾಣದಲ್ಲಿ ಬಿ ಜೆ ಪಿ ಸೀಮಿತ ಆಗಬಹುದು ಅಂತ ಇದು ಸಿ ಎನ್ ಎನ್ ಸಮೀಕ್ಷೆ ಪ್ರಕಾರ ಅವ್ರು ಹೇಳ್ತಿರ್ತಕ್ಕಂಥ ನಂಬರ್ಸ್ ಇದು ನಾವು ಕೊಟ್ಟಿರೋ ನಂಬರ್ ಅಲ್ಲ ಇದು ನೂರ ಹತ್ತೊಂಬತ್ತು ಸ್ಥಾನಗಳ ಪೈಕಿ ಐವತ್ತಾರು ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸುತ್ತೆ ಕೇವಲ ಹತ್ತು ಸ್ಥಾನಗಳಿಗೆ ಮಾತ್ರ ಬಿಜೆಪಿ ತೃಪ್ತಿ ಪಡಬೇಕಾಗತ್ತೆ ಎಲ್ಲಿ ಇದು ತೆಲಂಗಾಣ ಭಾಗದ ಒಂದು ನಮಗೆ ಸಿಗ್ತಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಇದು ಸಮೀಕ್ಷೆಯ ಪ್ರಕಾರ ಸೇನಾ ಸಮೀಕ್ಷೆ ಇದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದೆ ನೂರ ಹತ್ತೊಂಬತ್ತರ ಪೈಕಿ ಐವತ್ತಾರು ಸ್ಥಾನಕ್ಕೆ ಕಾಂಗ್ರೆಸ್ ಹೋಗುತ್ತೆ ಐವತ್ತಾರು ಸ್ಥಾನವನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಅಂತ ಹೇಳಿ ಆದರೂ ಕೂಡ ಆದರೂ ಕೂಡ ಸೇನಾ ಸಮೀಕ್ಷೆ ಪ್ರಕಾರ ಇನ್ನು ತನ್ನ ಬಹುಮತಕ್ಕೆ ಒಂದು ನಾಲ್ಕು ಸ್ಥಾನಗಳ ಕೊರತೆಯನ್ನ ಸರಳ ಬಹುಮತಕ್ಕೆ ಕಾಂಗ್ರೆಸ್ ಅಲ್ಲಿ ಫೇಸ್ ಮಾಡಬೇಕಾಗುತ್ತೆ ಅಂತ ಇದರ ಒಂದು ಪಾಯಿಂಟ್ ಇಲ್ಲಿ